ಕಾಮಗಾರಿ ಪೂರ್ಣಗೊಳಿಸಿದ ಸುಮಾರು 19 ಲಕ್ಷ ಬಿಲ್ ನೀಡುವುದಕ್ಕೆ ಸತಾಯಿಸುತ್ತಿರುವ ಹುಕ್ಕೇರಿ ಪಿಡಿಒ ಅಮಾನತು ಮಾಡಬೇಕು ಅಂತ ಗುತ್ತಿಗೆದಾರನ ಕುಟುಂಬ ಜಿಲ್ಲಾ ಪಂಚಾಯತಿ ಕಚೇರಿ ಎದುರು ವಿಷದ ಬಾಟಲಿ ಹಿಡಿದು ಧರಣಿ ನಡೆಸಿದ್ದಾರೆ. ಕಳೆದ 5-6 ವರ್ಷಗಳಿಂದ ಕೆಲಸ ಮಾಡಿದ್ದೇನೆ, ವಿವಿಧ ಕಾಮಗಾರಿಗಳನ್ನು ಹುಕ್ಕೇರಿಯ ತಾಲೂಕಿನಲ್ಲಿ ಮಾಡಿದ್ದೇನೆ. 2018ರಲ್ಲಿ ಮಾಡಿದ ಕಾಮಗಾರಿ ಬಿಲ್ ಮಂಜೂರು ಮಾಡುವುದಕ್ಕೆ ಲಕ್ಷಾಂತರ ರೂಪಾಯಿ ಲಂಚವನ್ನು ಪಿಡಿಒ ನೀಡಿದ್ದೇನೆ, ಆದರೆ ಬಿಲ್ ಮಂಜೂರು ಮಾಡುತ್ತಿಲ್ಲ ಅಂತ ಆರೋಪ ಮಾಡಿದ್ದಾರೆ. ವಿವಿಧ ಕಾಮಗಾರಿ ಮಾಡಿದ 19 ಲಕ್ಷ ಬಿಲ್ ಕೊಡದೇ ಇದ್ದರೆ ನಮ್ಮ ಕುಟುಂಬದ ಜೊತೆಗೆ ಆತ್ಮಹತ್ಯೆ ಮಾಡಿಕೊಳ್ಳುವುದೊಂದೇ ದಾರಿ. ಪಿಡಿಒಗೆ ನೀಡಿದ ಲಂಚದ ಆಡಿಯೋ ನನ್ನ ಬಳಿ ಇದೆ. ಅವರು ಒಪ್ಪಿಕೊಂಡಿದ್ದಾರೆ, ಮನೆ ಆಸ್ತಿ ಮಾರಾಟ ಮಾಡಿದ್ದೇನೆ, ಸಾಲಗಾರರು ಮನೆಗೆ ಬರುತ್ತಿದ್ದಾರೆ, ಅವರಿಗೆ ಹೆದರಿ ತಲೆಮರೆಸಿಕೊಳ್ಳುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಅಂತ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ರಾಜಶೇಖರ್ ಹಿರೇಮಠ, ಕನ್ನಡಮ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ.